ಇಪ್ಪತ್ತೈದು ಲಕ್ಷ ಕಳ್ಳ ಕಾರ್ಮಿಕರಿಗೆ 1500 ರೂಪಾಯಿಗೆ ಪರಿಹಾರ ಕೊಟ್ಟರು. 25 ಲಕ್ಷ. ಆಮೇಲೆ 12 ಲಕ್ಷ ರಿಕ್ಷಾ ವಾಲಗಳಿಗೆ 1500 ರೂಪಾಯಿ ಕೊಟ್ಟರು. ಮತ್ತೆ 12 ಲಕ್ಷ ವನವಾಸಿಗಳು ಸುಮಾರು 2000 ರೂಪಾಯಿ ಕೊಟ್ಟರು. 12 ಲಕ್ಷ ಕೊಟ್ಟರು. ಈ ತರ ಮತ್ತೆ ಪಕ್ಕದ ತೆಲಂಗಾಣದಲ್ಲೂ ಅಷ್ಟೆ. ಹೋದ ವರ್ಷ ಕೋವಿಡ್ ಅಲ್ಲಿ ತೆಲಂಗಾಣ ನಮ್ಮ ಹೈದರಾಬಾದ್ ಅಲ್ಲಿ ಪೂರ್ತಿ ಅರ್ಧ ಟ್ಯಾಕ್ಸೇ ಅವರು ವೇವ್ ಆಫ್ ಮಾಡಿಬಿಟ್ರು. ಅರ್ಧ ಟ್ಯಾಕ್ಸೇ ವೇವ್ ಆಫ್ ಮಾಡಿದ್ರು. ಮತ್ತೆ ಜಗನ್ನು ಅಷ್ಟೆ, ಅನೇಕ ಘೋಷಣೆಗಳೆಲ್ಲ ಘೋಷಣೆ ಅಲ್ಲ, ಘೋಷಣೆಗಳು ಕಾರ್ಯರೂಪಕ್ಕೆ ತಂದುಬಿಟ್ರು ಅವರೆಲ್ಲ. ಆದರೆ ಇಲ್ಲಿ ಮಾತ್ರ ನಮ್ಮಲ್ಲಿ ಘೋಷಣೆಗಳು ಘೋಷಣೆಗಳಾಗಿ ಉಳ್ಕೊಂಡಿವೆ, ಜನಕ್ಕೆ ಯಾವುದೂ ಕೂಡ ತಲುಪಿಲ್ಲ. ಇದನ್ನೆಲ್ಲ ತಿಳಿಸುವಂತ ಕೆಲಸವನ್ನು ನಾವು 7ನೇ ತಾರೀಕಿಂದ ಪ್ರಾರಂಭ ಮಾಡಿ ಈ ತಿಂಗಳು ಪೂರ್ತಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾಧ್ಯಮಗಳು ತಾವೆಲ್ಲ ಕೂಡ ಹೆಚ್ಚು ಒಂದು ಒತ್ತು ಕೊಟ್ಟು, ನೀವು ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರದ ತಪ್ಪುಗಳು, ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಸಾಕಷ್ಟು ತಾವು ಕೂಡ ಗಮನ ಸೆಳೆದು ಮತ್ತೆ ಜನಕ್ಕೂ ಕೂಡ ಸಾಕಷ್ಟು ನಿಮ್ಮ ಒಂದು ಏನು ಎಕ್ಸ್ಪೋಸ್ ಮಾಡೋದ್ರಿಂದ ಅನುಕೂಲ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಮಗೂ ಕೂಡ ಅಭಿನಂದನೆ ಹೇಳಿ, ಮತ್ತೆ ಜಗನ್ ಅವರು ಮಾಧ್ಯಮಗಳಲ್ಲಿ ಯಾರಾದರೂ ಸತ್ತೋದ್ರೆ ಅವರು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಯಾಕಂದ್ರೆ ಪತ್ರಕರ್ತರು ನಾವು ನೀವು ಮನೆಯಲ್ಲಿ ಕೂತ್ಕೊಳ್ಳೋಂಗಿಲ್ಲ, ನಾವು ಲಾಕ್ಡೌನ್ ನಮಗೂ ಇಲ್ಲ ನಿಮಗೂ ಇಲ್ಲ, ನೀವು ಅನೇಕರು ಬೇಕಾದಷ್ಟು ಜನ ಸತ್ತೋಗ್ಬಿಟ್ರು ಪ್ರೆಸ್ನಲ್ಲಿ, ಅವರೆಲ್ಲ 5-5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಇದಿಷ್ಟು ಒಂದು. ಮತ್ತೆ ಎರಡನೇದಾಗಿ ಈ ಬಿಡಿಎದಲ್ಲಿ ಹೊಸ ಹೊಸ ಲೇಔಟ್ಗಳಾಗುತ್ತೆ. ಈ ಕಾರಂತ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಅಂಜಾಪುರ ಬಡಾವಣೆ, ಮತ್ತೆ ಅರ್ಕಾವತಿ, ಈ ಬಡಾವಣೆಗಳು ಸುಮಾರು 10-15 ವರ್ಷಗಳಾಯಿತು. 10-15 ವರ್ಷಗಳಾದರೂ ಕೂಡ ಇನ್ನೂ ಅಲ್ಲಿ ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸ್ಯಾನಿಟರಿ ಇಲ್ಲ, ನೀರಿಲ್ಲ, ಮತ್ತೆ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಏನಿದೆ ಅಲ್ಲ ಅದು ಯಾವುದೂ ಕೂಡ ಈಗಲೂ ಇಲ್ಲ, ಬಹುತೇಕ ಇಲ್ಲ. ಕೆಂಪೇಗೌಡ ಲೇಔಟ್ ನೀವು ಆರ್ಟಿಕಲ್ಸ್ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬರ್ತಾನೆ ಇದೆ. ಕೆಂಪೇಗೌಡ ಲೇಔಟ್ ಇರ್ಬೋದು, ಅರ್ಕಾವತಿ ಇರ್ಬೋದು, ಅಂಜಾಪುರ ಇನ್ನು ಕೆಲವು ಭಾಗಗಳು, ಜೆ ಪಿ ನಗರ್ ಎಕ್ಸ್ಟೆನ್ಷನ್ ಬರುತ್ತಲ್ಲ 8, 9, 10 ಅಲ್ಲೆಲ್ಲ ಇದು ಇನ್ಫ್ರಾಸ್ಟ್ರಕ್ಚರ ಇಲ್ಲ. ಈ ಸೈಟು 3 ವರ್ಷ ಆಗಿ ಮನೆ ಕಟ್ಟಿಲ್ಲ ಅಂತ ಹೇಳಿದ್ರೆ 150 ಪಟ್ಟು ದಂಡ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ತೀರಾ ಅನ್ಯಾಯ. ಎಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಕ್ಕಂಥ ಕಡೆ ಮಾಡ್ಕೊಳ್ಳಿ. ಈಗ ರಾಜಯನಗರ, ಜಯನಗರ, ಕೋರ್ಮಂಗ್ಲ ಲೇಔಟ್ಗಳೆಲ್ಲ 25-30 ವರ್ಷ ಆಯಿತು, 40 ವರ್ಷ ಆಯಿತು, ಅಲ್ಲಿ ಕಟ್ಟದೇ ಇದ್ರೆ ಹಾಕ್ಕೊಳ್ಳಿ. ಆದರೆ ಹೊಸ ಬಡಾವಣೆಗಳಲ್ಲಿ ನೀವಿನ್ನೂ ನೀರು ಕೊಟ್ಟಿಲ್ಲ, ಸ್ಯಾನಿಟರಿ ಕೊಟ್ಟಿಲ್ಲ, ರಸ್ತೆ ಮಾಡಿಲ್ಲ, ಕಾರ್ ಹಾಕಿಲ್ಲ, ಇಲ್ಲಿ 150% ನೀವು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಒಂದು ಜನರ ಮೇಲೆ ಹೊರೆ ಇನ್ಯಾವುದು ಕೂಡ ಇಲ್ಲ. ಇದನ್ನು ಕೂಡ ತಕ್ಷಣ ಬಿಡಿಎದವರು ಇದನ್ನು ವಿತ್ಡ್ರಾ ಮಾಡ್ಕೋಬೇಕು. ಡೆವಲಪ್ಡ್ ಏರಿಯಾದಲ್ಲಿ ಮಾಡ್ಕೊಳ್ಳಿ, ಇಂದಿರಾನಗರ 40 ವರ್ಷ ಆಯ್ತು ಲೇಔಟ್ ಆಗಿ, ಈ ಥರದ 30-40 ವರ್ಷದ ಹಳೆ ಲೇಔಟ್ ಮಾಡ್ಕೊಳ್ಳಿ. ಆದರೆ ಹೊಸ ಬಡಾವಣೆಗಳಲ್ಲಿ ಏನೂ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಅಲ್ಲಿ ನೀವು ಈ ರೀತಿ ಟ್ಯಾಕ್ಸ್ ಹಾಕೋ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಅದನ್ನೆಲ್ಲ ಕೂಡ ಸರ್ಕಾರ ತಕ್ಷಣ ವಿತ್ಡ್ರಾ ಮಾಡ್ಕೋಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಕೇರಳದಲ್ಲೂ ಅಷ್ಟೇ 20,000 ಕೋಟಿ ಅವರು ಘೋಷಣೆ ಮಾಡಿದ್ರು ಈ ಕೋವಿಡ್ ಸಂದರ್ಭದಲ್ಲಿ. ನಮ್ಮಲ್ಲಿ ಬರೀ 1,000 ಕೋಟಿ ಚಿಲ್ಲರೆ, ಅದರಲ್ಲಿ ಅರ್ಧ ಇಲ್ಲವೇ ಇಲ್ಲ. ಕೇರಳದಲ್ಲಿ 50 ಕೆಜಿ ಅಕ್ಕಿ, 10 ಕೆಜಿ ಗೋಧಿ ಹಿಟ್ಟು, 5 ಕೆಜಿ ಸಕ್ಕರೆ, ಆಮೇಲೆ ಒಂದು 10 ಕೆಜಿಯಷ್ಟು ಬೇರೆ ಬೇರೆ ಈ ಮಸಾಲೆ, ಇನ್ನೊಂದು ಈ ಥರದ್ದೆಲ್ಲ ಕೂಡ ಕೊಟ್ಟರು, ಎಣ್ಣೆ ಇದೆಲ್ಲ ಕೂಡ ಕೊಟ್ಟರು. ಇದೆಲ್ಲ ನಾವು ಕೂಡ ಕೊಡ್ಬೋದಿತ್ತು. ಒಂದು ಕುಟುಂಬಕ್ಕೆ 4,000 ರೂಪಾಯಿ ಖರ್ಚು ಮಾಡಿದರೆ ಸಾಕಾಗಿತ್ತು. 1,10,00,000 BPL ಕಾರ್ಡ್ ಇದೆ ನಮ್ಮಲ್ಲಿ, ಎಲ್ಲ 440 ಕೋಟಿ ಆಗ್ತಿತ್ತಷ್ಟೇ. ಒಂದು 75 ಕೆಜಿ ಅಷ್ಟು ದೌರ್ಪಾಯನಾಗಿ ಕೊಟ್ಬಿಟ್ಟಿದ್ರೆ ಈ ಅದರಲ್ಲಿ ಎಷ್ಟು 6 ಕೋಟಿನೆಲ್ಲ 5 ಕೋಟಿ ಜನಕ್ಕೆ ತಲುಪಿಬಿಡೋದಿದೆ. 6.5 ಕೋಟಿ ನಮ್ದು, 6 ಕೋಟಿ ತಿಂದರೆ 5 ಕೋಟಿಗಿಂತ ಹೆಚ್ಚು ಜನ ಇದು ತಲುಪಿಬಿಡೋದಿದೆ. ಅದು ಸಂಪೂರ್ಣವಾಗಿ ರಾಜಕೀಯ ನಮ್ಮ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ಸೋತಿದೆ ಅಂತೇಳಿ ನಾವು ನಾಳೆಯಿಂದ ಈ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತೀವಿ. ಇದು ಬೇರೆ ಬೇರೆ ಥರ ಇರುತ್ತೆ, ನಾಳೆ ಸೈಕಲ್ಲು ಆಮೇಲೆ ಬೇರೆ ಬೇರೆ ಥರ ಇರುತ್ತೆ. ಈಗ ಶಂಕರ್ ಸರ್ ಮಾತಾಡ್ತಾರೆ.